ಬಿಜೆಪಿಗೂ ನಿಮಗೂ ಏನ್ ವ್ಯತ್ಯಾಸ ಉಳಿತು ಸರ್? ಯಾಕೆ ಇಷ್ಟು ದಿನ ಇದೇ ವ್ಯತ್ಯಾಸ? ಅವರು ಗುರ್ಗಾವ್ನಲ್ಲಿ 100 ಜನ ಕೂತವ್ರೆ, ನಾವ್ ಇಲ್ಲೇ ಇದ್ದೀವಿ ಸರ್. ನೀವು ರೆಸಾರ್ಟ್ ಹೊಟ್ಟಾಯ್ತು, ಅವರು ರೆಸಾರ್ಟ್ ಅಲ್ಲಿ ಇದಾರೆ. ರಾಜ್ಯದ ಸ್ಥಿತಿ ಏನು ಅಂತ ಯಾರು? ಈಗ ಕಾಂಗ್ರೆಸ್ನವರು ರೆಸಾರ್ಟ್ ಹೋದ್ರೆ ಸಮ್ಮಿಶ್ರ ಸರ್ಕಾರ ಇದೆ, ಎಲ್ಲ ಮಿನಿಸ್ಟ್ರಿಗಳೆಲ್ಲ ಇಲ್ಲೇ ಇರ್ತಾರೆ, ಅವರೆಲ್ಲ ಬರಗಾಲ ಎಲ್ಲ ಕೆಲಸ ನೋಡ್ತಿರ್ತಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಬರಗಾಲದ ಯಾವ್ದಾದ್ರು ಒಂದು ತಾಲೂಕು ನೋಡಿದಾರ? ಅವ್ರು ಹೇಳ್ತಾರೆ ನಾವು ರಾಜ್ಯದ ಪರಿಸ್ಥಿತಿಯನ್ನ ರಾಜಕೀಯ ಪರಿಸ್ಥಿತಿ ಅಧ್ಯಯನ ಮಾಡ್ತಿದ್ದೀವಿ ಅಂತ. ಈಗ ನೀವು ಅದೇ ಮಾತನ್ನ ಹೇಳ್ತಾ ಇದ್ದೀರಿ. ಈಗ ಕಾಂಗ್ರೆಸ್ ಏನ್ ಅಧ್ಯಯನ ಮಾಡುತ್ತೆ ಸರ್? ಫೈನಲಿ ಗುರ್ಗಾವ್ನಲ್ಲಿ, ಹರಿಯಾಣದಲ್ಲಿ. ಈಗ ಇದು ನೀವು ಕೂಡ ರೆಸಾರ್ಟ್ ಅಲ್ಲಿ ಏನ್ ಅಧ್ಯಯನ ಮಾಡ್ತೀರಿ ಸರ್? ಹಾಗಾದ್ರೆ ಈಗ ವಿಧಾನಸೌಧದಲ್ಲಿ ಮಾಡದೇ ಇರುವಂತದ್ದು ರೆಸಾರ್ಟ್ ನಲ್ಲಿ ಹೇಗೆ? ವಿಧಾನಸೌಧದಲ್ಲಿ ಮಾಡಾಯ್ತಲ್ಲ. ಅಯ್ಯೋ, ಸಿದ್ದರಾಮಯ್ಯನವರು ಹೇಳುವಂತ ಮಾತು, ವಿಧಾನಸೌಧದಲ್ಲಿ ಈಗಾಗಲೇ ನಾವು ಸಭೆಯನ್ನ ಮಾಡಿದ್ವಿ, ಆದ್ರೆ ಪರಿಸ್ಥಿತಿ ಏನಿದೆಯೋ ಸೊ ಅದನ್ನ ನಾವು ಅವಲೋಕನವನ್ನ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿನೇ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಬಿಜೆಪಿ ಮಾಡಿದ ರೀತಿಯಲ್ಲಿ ನಾವು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್